ಅಕ್ಕಾ, ಇದು ರೂಮ್ ತರ ಇಲ್ಲ, ಭೂತ್ ಬಂಗ್ಲೆ ತರ ಕಾಣಿಸ್ತಾ ಇದೆ. ಹೌದು ಕಣೆ. ಅಷ್ಟಕ್ಕೂ ನಮ್ ಗಯ್ಯಾಳಿ ಅತ್ತೆ ನಮ್ಮನ್ನ ಏನ್ ಅನ್ಕೋತಾ ಇದ್ದಾಳೆ ಅಂತ? ನಾವ್ ಎಲ್ ಸಿಕ್ಕಿದ್ರೆ ಅಲ್ಲಿ ಅಡ್ಜಸ್ಟ್ ಆಗ್ತಿವಿ ಅಂತನಾ? ಅಷ್ಟಕ್ಕೂ ನಮ್ ಅಪ್ಪ ಅಮ್ಮ ಇಷ್ಟ ಚೆನ್ನಾಗ್ ಸಾಕಿದ್ದಾರೆ, ಕಷ್ಟ ಅಂದ್ರೆ ಗೊತ್ತಿಲ್ದಿರ ಇರೋರು ನಮ್ಮನ್ನ ಈ ಜಾಗದಲ್ಲಿ ಇರೋಂತಳ ಸಾಧ್ಯನೇ ಇಲ್ಲ. ಇವತ್ತಂತೂ ಅತ್ತೆನ ಬಿಡೋದೇ ಇಲ್ಲ. ಅತ್ತೆ ಬಂದ್ರೆ ನಿನ್ ಕತೆ ನಿಂತ್ಕೊಳ್ಳೆ ಅಲ್ವೇ? ಅಪ್ಪ ಅಮ್ಮ ಏನ್ ಹೇಳಿದ್ರು ಅಂತ ಮರ್ತು ಬಿಟ್ಟಿಯಾ? ಜಗಳ ಬೇಡ ಕಣೆ. ಎಷ್ಟು ಕಷ್ಟ ಬಂದ್ರು ಇನ್ ಒಂದ್ ತಿಂಗಳು ಇಲ್ಲೇ ಇರ್ಬೇಕು, ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ಈ ರೂಮ್ನ ಕ್ಲೀನ್ ಮಾಡೋಣ ಸರಿನಾ? ಅಕ್ಕ. ಹೌದು ಅಕ್ಕನೆ, ನನ್ ಮಾತಿನ ಮೇಲೆ ಗೌರವ ಇದ್ರೆ ಇಲ್ಲೇ ಇರು. ನೀನು ಹೇಳ್ತಿದ್ಯ ಅಂತ ಸುಮ್ಮನೆ ಆಗ್ತಿದ್ದೀನಿ. ಆದ್ರೂ ಈ ಗುಹೆಲ್ ಹೇಗಿರೋದು? ಅಷ್ಟಕ್ಕೂ ನಮ್ಗೆ ಗತಿ ಬರೋದಕ್ಕೆ ಕಾರಣ ಅತ್ತೆ ಅಲ್ಲ, ಹೈ ಟೆಂಪರೆ. ಮಾಡ್ತಿದ್ಯಾ ನೀನ್ ಸುಮ್ನಿರಕ್ಕ? ಏನಿದು ಭಯ ಆಗ್ಬಾರ್ದು ಅಂತ ಈ ಬೊಂಬೆ ಬರೀತಿದ್ಯಾ? ಇಲ್ಲ ಅಕ್ಕ, ಭಯ ಪಡಿಸೋದಕ್ಕೋಸ್ಕರ ಬರೀತಿದ್ದೀನಿ. ಇವ್ನು ಯಾರು ಅಂತ ಗೊತ್ತಾ? ಆ ಹೈ ಟೆಂಪರ್. ಇವಾಗ ನೋಡು ಇವ್ಗೆ ಏನ್ ಮಾಡ್ತೀನಿ ಅಂತ. ಲೋ ಹೈ ಟೆಂಪರ್, ಏನೋ ಹಾಕ್ ನೋಡ್ತಿದ್ಯಾ? ನೀನ್ ಹಾಕ್ ಗುರಾಯಿಸ್ಬಿಟ್ರೆ ಭಯ ಪಡೋರ್ ಯಾರು ಇಲ್ಲ ಇಲ್ಲಿ. ಪದ್ಮಾವತಿ, ಪದ್ಮಾವತಿ ನಮ್ಮ. ಏನಾದ್ರೂ ತೊಂದ್ರೆ ಆಯ್ತು ಮೆಣಸಿನ್ಕಾಯಿ ಹೇಗ್ ಬಜ್ಜಿ ಮಾಡ್ತಾರೋ ಹಾಗ್ ಮಾಡ್ತೀನಿ. ಹೇಗ್ ಕಾಣಿಸ್ತಾ ಇದ್ದೀನಿ ನಿನ್ ಕಣ್ಣಿಗೆ? ನಿನ್ ಹತ್ರ ದುಡ್ಡಿದೆ ಅನ್ನೋ ಕಾರಣಕ್ಕೆ ನಿನಗೆ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತೀಯಾ? ಎಲ್ಲಾರ ಮುಂದೆ ಈ ಪದ್ಮಾವತಿಗೆ ಅವಮಾನ ಮಾಡ್ತೀಯಾ? ನನ್ಗಿನಾದ್ರೂ ತಲೆ ಕೆಡ್ತು ಅಂತ ಅನ್ಕೋ, ನಾನು ಏನ್ ಮಾಡ್ತೀನಿ ಗೊತ್ತಾ? ನಿನಗ್ ಸರಿಯಾಗಿ ಕಪಾಳಕ್ ಬಾರಿಸಿ ನಿನಗ್ ಬುದ್ಧಿ ಬರೋ ಹಾಗೆ ಮಾಡ್ತೀನಿ. ಹೇಳು, ಇನ್ನೊಂದ್ಸಲ ನನ್ಗೇನಾದ್ರೂ ಅಂತ್ಯಾ? ಲೇ, ಅದು ದಿಂಬು ಕಣೆ. ನಿಜವಾದ ಮನುಷ್ಯ ಅನ್ಕೊಂಡು ಕೂಗಾಡ್ತಿದ್ಯಲ್ಲ. ಇನ್ನೊಂದ್ಸಲ ಹೈ ಟೆಂಪರ್ ಅವ್ನ್ ಕಾಣಿಸ್ಕೊಂಡ್ರೆ ಇದೇ ತರನೇ ಬಾರ್ಸೋದು. ಇಲ್ಲ ಅಂದ್ರೆ ಈ ಪದ್ಮಾವತಿ ಹತ್ರ ತೋರಿಸ್ತಾನ? ಏನೇ ಅದು, ಯಾವಾಗ ನೋಡಿದ್ರು ಅವನ್ ಬಗ್ಗೆನೆ ಯೋಚನೆ ಮಾಡ್ತಿದ್ಯಾ? ನಿನಗ್ ಗೊತ್ತಿಲ್ಲ ಅಕ್ಕ, ಜೀವನದಲ್ಲಿ ನಮಗ್ ಒಳ್ಳೆ ಮಾಡಿರೋ ಗೆಳೆಯನ್ನ ಕೆಟ್ಟದ್ ಮಾಡಿರೋ ಶತ್ರುನ ಯಾವತ್ತಿಗೂ ಮರಿಬಾರ್ದು. ಆ ಹೈ ಟೆಂಪರ್ಗೆ ನನ್ ಟೆಂಪರ್ಮೆಂಟ್ ಏನು ಅಂತ ಗೊತ್ತಾಗೋವರ್ಗೂ ನನ್ ಕೋಪ ಇದೇ ತರ ಇರ್ಬೇಕು. ಅವನ್ ಮೇಲೆ ನನ್ ದ್ವೇಷ ತೀರಿಸ್ಕೊಂಡ್ಮೇಲೆನೆ ನನ್ ಕೋಪ ಕಮ್ಮಿ ಆಗೋದು. ಇದೇ ಈ ಪದ್ಮಾವತಿ ಶಪಥ, ಶಪಥ, ಶಪಥ. ಪದ್ಮ, ಈಗ ಯಾಕೆಷ್ಟ್ ಕೋಪ? ಮತ್ತೆ ಅತ್ತೆ ಬಂದ್ರು ಬರ್ಬೋದು, ನನ್ ಮಾತ್ ಕೇಳೆ, ರೂಮ್ನ ಬೇಗ ಕ್ಲೀನ್ ಮಾಡನ್ವೆ. ಏನಕ್ಕ, ನಿನ್ ಮಾತಿಂದ ನನ್ನನ್ನ ತಡಿತಾ ಇದ್ಯಾ? ಲೋ ಹೈ ಟೆಂಪರ್ ಅವನೇ, ಆದಷ್ಟು ಬೇಗ ನಿನ್ ಕೊಬ್ಬನ ಇಳಿಸ್ತೀನಿ. ಏನೇ ಬುದ್ಧು, ಕೆಲ್ಸ ಇಲ್ಲ. ಅತ್ತೆ, 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 ಅತ್ತೆಗೆ ಎದೆ ನೋಯ್ತಿದೆ ಅನ್ಸುತ್ತೆ. ನಿನಗೆ ಹೇಗೆ ಗೊತ್ತು? ಎದೆ ನೋವು ಬಂದಾಗ್ಲೇ ಆತರ ನಾಲ್ಕೆ ತೆಗೆದು ಕಣ್ಣನ್ನ ಹೊರಗ್ ಬಿಡ್ತಾರೆ. ಎಷ್ಟು ಸಿನಿಮಾಗಳಲ್ಲಿ ನೋಡಿಲ್ಲ ಅತ್ತೆ? ಅತ್ತೆ,
ನೀನೇ ಟೆನ್ಷನ್ ಮಾಡ್ಕೋಬೇಡ, ನಾವು ಇದೀವಲ್ಲ ಅತ್ತಿನ ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ. ನಡಿ ಅಕ್ಕ, ನೀವಿಲ್ಲೇ ಬಲ್ಕೊಳ್ಳಿ. ನಿನ್ಗೇನು ಆಗಲ್ಲ ಅತ್ತೆ. ಅತ್ತೆ ಏನೇ ಮಾಡ್ತಿದ್ಯಾ? ಎದೆ ನೋವು ಬಂದಾಗ ಇದೇ ತರ ಮಾಡ್ಬೇಕು. ಎಷ್ಟು ಸಿನಿಮಾಗಳಲ್ಲಿ ನೋಡಿಲ್ಲ. ಅಕ್ಕ, ಅತ್ತೆಗೆ ಕೊನೆಗಾಲ ಬಂದಾಯ್ತು. ನೋಡ್ತಾ ಇದ್ರೆ ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ಮೇಲ್ ಹೋಗೋ ತರ ಕಾಣಿಸ್ತಿದ್ದಾರೆ. ಅದಕ್ಕೆ ಏನೋ ಹೇಳ್ಬೇಕು ಅನ್ಕೋತಿದ್ದಾರೆ. ಅದೇನೋ ನಿಮ್ ಕೇಳ್ತಿರು, ನಾನ್ ತುಳಸಿ ತೀರ್ಥ ತರ್ತೀನಿ. ಹೋಗಕ್ಕೂ ಮುಂಚೆ ಅಷ್ಟೋ ಹೊಡೆದೆ. ಏನು ಏನಾಯ್ತು? ಏನೇನು ಎಲ್ಲಾರನ್ನೂ ಕರೆಯಂತಿದ್ಯಾ? ಅಕ್ಕ, ಎಲ್ಲಾರನ್ನು ಕರೆಯಕ್ ಹೇಳ್ತಿದ್ದಾರೆ, ಹೋಗು. ಏನಂತೆ ಅಕ್ಕ ಅಲ್ವಂತೆ? ಮತ್ತೇನು ಆಸ್ತಿನ? ಆಸ್ತಿ ಬಗ್ಗೆ ಟೆನ್ಷನ್ ತಗೋಬೇಡ ಅತ್ತೆ, ನಾನ್ ಇದೀನಲ್ವಾ. ಆಸ್ತಮಾನ ಅತ್ತೆಗ್ ಆಸ್ತಮ ಅಂತ ಕಣೆ? ಏನತ್ತೆ, ಇದನ್ ಮೊದ್ಲೇ ಹೇಳ್ಬೋದಲ್ವಾ? ಇನ್ ಹೇಳರ? ಎಲ್ಲಿ ಇದೆ ಅದು? ರೂಮಲ್ಲಿ ಇದೆಯಾ ಅತ್ತೆ? ನಿನ್ ಗಾಬರಿ ಆಗ್ಬೇಡ, ನಿನ್ಗೇನು ಆಗ್ದೆ ನಾನ್ ನೋಡ್ಕೋತೀನಲ್ವಾ. ನಾನಿದ್ದೀನಲ್ವಾ, ನಾನಿದ್ದೀನಿ. ಏನಾಯ್ತು ಅಕ್ಕ? ಅಯ್ಯೋ, ಇದು ಮುಗ್ದೋಗಿದೆ ಅನ್ಸುತ್ತೆ. ಈಗ ಏನ್ ಮಾಡೋದು? ನೀನ್ ಇಲ್ಲೇ ಇರು, ನಾನು ಹೋಗಿ ಹೊಸ ತರ್ತೀನಿ.